ಇದೇ ನಮ್ಮ ಅಪ್ಪನ ಗೆಸ್ಟ್ ಹೌಸ್ ನೋಡ್ರ. ಈ ಗೆಸ್ಟ್ ಹೌಸ್ ಅಲ್ಲಿ ಏನ್ ವಿಶೇಷ ಇದೆ ವಿಜಯ್? ವಿಶೇಷ ಯಾವ್ದ್ರಲ್ಲಿ ಇರಲ್ಲ ಕಣ, ನಾವೇ ಮಾಡ್ಕೊಬೇಕಷ್ಟೇ. ಓ, ಹಾಗಾದ್ರೆ ಗೀತಾ ಮುಂದೆ ಸೋತು ಶರಣಾಗಿದ್ದಕ್ಕೆ ನಮಗ್ ಪಾರ್ಟಿ ಕೊಡ್ತಿದ್ಯ ಮಗ? ನಮ್ಗೆ ಪಾರ್ಟಿ ಬೇಕಿಲ್ಲ. ಏಯ್, ಪಾರ್ಟಿ ಕೊಡೋದ್ ಯಾವತ್ತು? ನಾನ್ ಗೆದ್ಮೇಲೆ ಹೊರತು ಸೋತ್ ಮೇಲಲ್ಲ. ಏನೋ ಮಗ ಈ ಕನ್ಫ್ಯೂಷನು. ಗೀತಾಗ್ ಫೋನ್ ಮಾಡಿ ನಮ್ಮಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಮನೆಗೆ ಬರ್ತಲ್ಲ ಅಂತ ಅಂದೆ. ಇಲ್ಲಿ ಬಂದ್ಬಿಟ್ಟು ಗೆಸ್ಟ್ ಹೌಸ್ ನೋಡು ಅಂತ ಇದೆಯಾ, ವಿಶೇಷ ಮಾಡೋಣ ಅಂತ ಇದೆಯಾ, ಟೋಟಲಾಗಿ ಏನು ನಿನ್ನ ಪ್ಲ್ಯಾನು? ವಿಜಯ್, ನಿಜವಾಗ್ಲೂ ನಿಮ್ಮಪ್ಪ ಇಲ್ಲಿದ್ದಾರ? ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ? ಆ ಗೀತಾ ಬಂದು ಸಮಾಧಾನ ಮಾಡ್ತಾಳ? ಫುಲ್ ಕನ್ಫ್ಯೂಷನ್, ವಾಟ್ಸ್ ಹ್ಯಾಪ್ನಿಂಗ್ ವಿಜಯ್? ಸೆಲೆಬ್ರೇಷನ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಮ್ಮಪ್ಪ ಇಲ್ಲಿಲ್ಲ, ಆದರೆ ಗೀತಾ ಇಲ್ಲಿಗೆ ಬರ್ತಾಳೆ. ಏನೋ ಯಾ, ಕಾಲೇಜಲ್ಲಿ ಏನಾದರೂ ಮಾಡಿದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲರೂ ನನ್ನ ಆಪೋಸಿಟ್ ಆಗಿರೋರು, ನಾನು ಮಾಡೋದನ್ನ ತಡೆಯೋರು. ಆದರೆ ಇಲ್ಲಿ ಯಾರೂ ಇಲ್ಲ, ನೋ ಬಡಿ. ನಂದೇ ಸ್ಟೈಲು, ನಂದೇ ರೋಲು. ಹಾಗಾದ್ರೆ ಈಗ ಏನು ಮಾಡ್ತೀಯ ಮಗ? ಮಾಡೋ ಕೆಲಸ ಭೀಕರವಾಗಿರುತ್ತೆ, ಅದನ್ನ ವಿಡಿಯೋ ಮಾಡೋ ಕೆಲಸ ನಿಮ್ಮದಾಗಿರುತ್ತೆ. ಗೆಸ್ಟ್ ಹೌಸ್ಗೆ ಬರೋ ದಾರಿಯಲ್ಲಿ ಸಿಸಿ ಕ್ಯಾಮ್ರಾಗಳಿವೆ. ನೀವು ಮಾಡೋ ವಿಡಿಯೋ ನನಗೆ ಮುಂದೆ ಮಾಡೋ ಕೆಲಸ ಸಹಾಯ ಮಾಡುತ್ತೆ. ಆ ಗೀತಾ ಎಂಟ್ರಿ ಆಗಿ ಎಕ್ಸಿಟ್ ಆಗೋ ತನಕ ಪ್ರತಿಯೊಂದನ್ನು ವಿಡಿಯೋ ಮಾಡ್ರೋ. ಸರಿ ಗುರು, ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ದೆ, ಆದ್ರೆ ಆ ಗೀತಾ ಬಂದ್ಮೇಲೆ ನೀನ್ ಅವಳಿಗೆ ಏನ್ ಮಾಡ್ತೀಯ ಅಂತ ಹೇಳ್ತಿಲ್ವಲ್ಲ. ಸಮಾಧಾನ, ಸಮಾಧಾನ. ನನ್ನ ಪ್ಲಾನ್ ಏನು ಅಂತ ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನ ಗಮನ ಕೊಟ್ಟು ಕೇಳಿ. ನಾನು ಹೇಳಿದ್ದೆಲ್ಲ ಗಮನ ಇಟ್ಕೊಳ್ಳೋದ್ರ ತಾನೇ? ಗೀತಾ ಇಲ್ಲಿ ಬಂದರೆ ಮುಗೀತು, ಅವಳ ಜೀವನ ಕಂಪ್ಲೀಟಾಗಿ ಕಣ್ಣೀರ್ ಕತೆ ಆಗಿರುತ್ತೆ. ಅದು ಆಗುತ್ತೆ. ಬಾನು, ನೀನೇ ಹೀಗೆ ಸೋತ್ಬಿಟ್ರೆ ಹೇಗೆ ಬಾನು? ಅಲ್ಲ, ಆದ ವಿಷಯನ ಈ ಪಾರ್ಟಿ ತಲೆ ಕೆಡಿಸ್ಕೊಟ್ಬಿಟ್ಯ. ಬಂದಿದ್ದೆಲ್ಲ ಬರಲಿ, ದೇವ್ರ ದಯ ಇರಲಿ ಅಂತ ಹೇಳ್ತಾ ಇದ್ದೋಳು ನೀನು. ಆದರೆ ಇವತ್ತು ಊಟ ತಿಂಡಿ ಬಿಟ್ಟು ಕೂತಿದ್ಯಾ ಅಂತಂದ್ರೆ ನಿನ್ನ ಆರೋಗ್ಯದ ಸ್ಥಿತಿ ಏನಾಗಬೇಕು? ಬಿಡಿ, ನನ್ನ ಮೇಲಿರೋ ವಿಶ್ವಾಸನೇ ಸತ್ತೋದ್ಮೇಲೆ ಆರೋಗ್ಯ ಕಟ್ಕೊಂಡು ಏನಾಗಬೇಕು? ದಯವಿಟ್ಟು ನೀವೇನು ಮಾತಾಡಬೇಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ, ನನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಮಗನ್ನ ನಾನು ಸರಿಯಾಗಿ ಸಾಕಲಿಲ್ಲ ಅಲ್ವಾ? ಈ ಸಮಾಜಕ್ಕೊಬ್ಬ ಅಯೋಗ್ಯನ ಬೆಳೆಸ್ಕೊಟ್ಟವಳು ನಾನಲ್ವಾ? ಅನ್ನೋದು ಹಾಗಲ್ಲ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಇನ್ ಹೇಗೆ ಹೇಳ್ಬೇಕು ಹೇಳಿ? ನಿಜ ಹೇಳ್ತೀನ್ರಿ, ನಿಮ್ಮ ಮಗನ್ ಕೆಡಿಸ್ಬೇಕು ಅಂತ ನಾ ನಿಮ್ಮ ಮನೆಗೆ ನಿಮ್ ಕೈ ಹಿಡ್ದು ಬರ್ಲಿಲ್ಲ. ನೀನ್ ಸಮಾಧಾನ ಮಾಡ್ಕೊ. ಹಾಗಾದ್ರೆ ನಾನು ವಿಜಯನ ಚೆನ್ನಾಗಿ ನೋಡ್ಕೊಂಡಿದ್ ಸುಳ್ಳ, ಅವನಿಗೆ ತೋರಿಸಿದ ಪ್ರೀತಿ ಮಮತೆ ಅಕ್ಕರೆ ಸುಳ್ಳ, ಅವನನ್ನ ಅವನ ದಾರಿಲೇ ತಿದ್ದಬೇಕು ಅಂತ ಅಂದ್ಕೊಂಡಿದ್ ಸುಳ್ಳ. ಅಮ್ಮ ಇಲ್ಲದ ಕೂಸಿಗೆ ಬೈದ್ರೆ ಎಲ್ಲಿ ಹರ್ಟ್ ಆಗ್ತಾನೋ ಅಂತ ಅಂದ್ಕೊಂಡಿದ್ ಸುಳ್ಳ. ನಾನು ನೀನ್ ಹಾಗೆಲ್ಲ ಕೊರಗ್ಬೇಡ.
ಸಾಯ್ಬೇಕು ಅನಿಸ್ತಾ ಇದೆ ರೀ. ನಿಮ್ ಮನ್ಸಿಗೆ ಯಾರ ಕಡೆಯಿಂದ ನೋವಾದ್ರೂ ಅದು ನನ್ ತಪ್ಪು ಅನಿಸ್ತಾ ಇದೆ. ನನ್ನ ಮನ್ಸಿಗೆ ನೋವಾಗ್ತಿದೆ, ಪ್ರಾಣ ಹಿಂಡ್ತಾ ಇದೆ. ಅಯ್ಯೋ ಬನು ಪ್ಲೀಸ್, ಸಮಾಧಾನ ಮಾಡ್ಕೋ. ದಯವಿಟ್ಟು ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ನನ್ನ ನೋವು ಕರಗುತ್ತೋ ಇಲ್ಲ ಮೇಲ್ ಕಳಿಸುತ್ತೋ ನನಗೆ ಗೊತ್ತಿಲ್ಲ. ನನ್ನನ್ನು ಸಮಾಧಾನ ಮಾಡಬೇಡಿ. ನಿಮಗೆ ನೋವು ಕೊಟ್ಬಿಟ್ಟೆ, ನಿಮಗೆ ನೋವು ಕೊಟ್ಬಿಟ್ಟೆ ರೀ. ನೋಡ್ದ್ಯಾ ಮುದ್ದು ಮರಿ, ಕಾಲ ಹೇಗ್ ಬದಲಾಗತ್ತೆ ಅಂತ. ನನ್ನ ಹೆದರ್ಸ್ತಿದ್ ವಿಜಯ್ ಇವತ್ ಹೆದರ್ಕೊಂಡು ಕಾಲ್ ಮಾಡಿದ್ದಾನೆ. ನನ್ ಸಂಸಾರ ಬೀದಿಗ್ ಬಿದ್ದಿದೆ ಅಂತ ನೊಂದ್ಕೊಂಡು ನಾನ್ ಹೋಗಿದ್ದೆ. ಆದ್ರೆ ಇವತ್ತು ನನ್ ಸಂಸಾರಕ್ಕೆ ತೊಂದ್ರೆ ಆಗಿದೆ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದಾನೆ. ಅವ್ರಪ್ಪನ ಹತ್ರ ಮಾತಾಡ್ದ್ಯಾ ಅಂತ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಇದೆಲ್ಲ ಹೀಗಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗಿವತ್ ಬೇಜಾರಾಗ್ತಾ ಇದೆ. ಒಂದು ನೋವನ್ನ ಸರಿ ಮಾಡ್ಕೊಡಿ ಅಂತ ವಿಜಯ್ ತಂದೆ ಹತ್ರ ಕೈ ಮುಗಿದ್ ಕೇಳ್ಕೊಂಡೆ. ಪಾಪ ಅವರು ಮನೆ ತನಕ ಬಂದು ಅದನ್ ಸರಿ ಮಾಡ್ಕೊಟ್ ಹೋದ್ರು. ಆದ್ರೆ ಇವತ್ ಅಂತದ್ದೇ ನೋವು ಅವ್ರ ಮನೇಲಿದೆ. ಅದಕ್ಕೆ ಕಾರಣ ನಾನಾಗಿದ್ದೀನಿ. ಅದಕ್ಕೇನಂತ್ಯ? ನೀನೇನ್ ಹೇಳೋದಿಲ್ಲ ಬಿಡು ಮುದುಮರಿ, ಎಲ್ರ ಥರ ಅವನ್ ತಪ್ಪಕ್ ಸರಿಯಾಗಿ ಶಿಕ್ಷೆ ಆಗಿದೆ ಅಂತ್ಯ. ಆದ್ರೆ ತಪ್ಪನ್ ತಿದ್ಕೊಂಡವ್ರಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನನ್ನ ಆಲೋಚನೆ. ವಿಜಯ್ ತಂದೆ ಮನೆಗ್ ಹೋಗಕ್ಕೆ ಅವನ್ ಮಗ ನೋಡೋದಕ್ಕೆ ಒಪ್ಪದೇ ಇದ್ರೆ ಆಗ ವಿಜಯ್ ನನ್ನ ಕರೀತಾನೆ, ನಮ್ಮ ಅಪ್ಪನ ಹತ್ರ ಮಾತಾಡಿ ಅಂತಾನೆ. ನಾನ್ ಹೋಗ್ಬೇಕಾ ಬೇಡ್ವಾ? ಇದಕ್ಕೂ ನಿನ್ ಉತ್ತರ ಇಲ್ಲ ಅಲ್ವಾ? ಬೇಡ ಬಿಡು, ಆದ್ರೆ ನನ್ ತೀರ್ಮಾನ ಕೇಳಿಸ್ಕೋ. ಅಂತ ಸಂದರ್ಭ ಬಂದ್ರೆ ನಾನ್ ವಿಜಯ್ ತಂದೆ ಹತ್ರ ಹೋಗೇ ಹೋಗ್ತೀನಿ, ಮಾತಾಡೇ ಮಾತಾಡ್ತೀನಿ. ಒಳ್ಳೇದ್ ಮಾಡೋ ಅವಕಾಶ ಸಿಕ್ಕಾಗ ಸುಮ್ನಿರೋದ್ ಪಾಪ. ಪಾಪ ವಿಜಯ್ ತಂದೆ ಮುನಿಸ್ಕೊಂಡದ್ ಎಲ್ಲಿದ್ದಾರೋ. ಭೌಜಿ, ತಂಗಿ ಮಾತಾಡಿದ್ಲ? ಭೌಜಿ ಮಾತಾಡ್ದೆ. ಮತ್ತೆ ನೀವ್ಯಾಕಿನ್ನ ಬೇಜಾರು ಮಾಡ್ಕೊಂಡಿದ್ದೀರಾ? ಪಾಪ ಬಾನು ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ ಸಿತಾರ. ನಾನು ಆಡಿದ ಎರಡು ಮಾತಿಂದ ಅವಳು ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಪ್ರೀತಿನ ಅವಳು ಎಲ್ಲಿ ದುರುಪಯೋಗ ಪಡಿಸ್ಕೊಂಡ್ಬಿಟ್ಲು ಅಂತ ಅವಳು ಮನ್ಸಿಗೆ ನೋವುತ್ತಾ ಇದೆ. ಪಾಪ ವಿಜಯ್ ಮಾಡಿದ ತಪ್ಪನ್ನ ತಾನು ಮಾಡಿದ ತಪ್ಪು ಅಂತ ನೊಂದ್ಕೊಂಡು ಶಿಕ್ಷೆ ಅನುಭವಿಸ್ತಾ ಇದೆ. ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಾನು ಬೇರೆ ಸಮಾಧಾನ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಭಾವಜಿ? ಯಾಕೆ ಭಾವಜಿ, ನಿಮಗೆ ನನ್ನ ತಂಗಮ್ಮನ ಒಳ ಮನಸ್ಸಿನ ವೇದನೆ ಗೊತ್ತಿಲ್ಲ ಭಾವಜಿ. ಇವತ್ತು ವಿಜಯ್ ಹೀಗೆಲ್ಲ ಮಾಡ್ದ, ನೀನು ಯಾಕೆ ನಂಗೆ ಅದನ್ನು ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ರಲ್ಲ ಭಾವಜಿ. ಪಾಪ ಬಾನುಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಿತ್ತು, ಗೊತ್ತಿತ್ತು ಭಾವಜಿ, ಎಲ್ಲಾನು ಗೊತ್ತಿತ್ತು. ನಾನು ನಿಜ ಹೇಳ್ತೀನಿ ಭಾವಜಿ, ವಿಜಯ್ ಹೀಗೆಲ್ಲ ಆಡ್ತಿದ್ದಾನೆ. ಸರಿಯಾದ ದಾರಿ ತೋರಿಸಿದ್ರೆ ಡೈವ್ ಹೊಡ್ಕೊಂಡು ಉಲ್ಟಾ ದಾರಿಗೆ ಹಿಡಿತಿದ್ದಾನೆ. ಏನಪ್ಪಾ ಮಾಡೋದು ಅಂತ ಚಿಂತೆ ಮಾಡಿಕೊಂಡೆ. ನನ್ನ ತಂಗಿ ಗುರುಜಿ ಹತ್ರ ಹೋಗಿದ್ದು, ಜಾತಕ ತೋರಿಸಿದ್ದು. ಆಗ ಗುರುಜಿ ಇದೆಲ್ಲ ಸರಿ ಆಗಬೇಕು ಅಂತಂದರೆ ವಿಜಯ್ಗೆ ಮದುವೆ ಮಾಡಬೇಕು, ಇಲ್ಲಾಂದರೆ ಅವನ ಜೀವನಕ್ಕೆ ತುಂಬ ಸಮಸ್ಯೆ ಇದೆ, ಕಾಡೋ ಗಂಡಾಂತರಗಳು ತುಂಬ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿಬಿಟ್ರು ಭಾವಜಿ. ಇದನ್ನೆಲ್ಲ ಸರಿ ಮಾಡೋ ಪ್ರಯತ್ನದಲ್ಲಿದ್ದಲು ಪಾಪ ನನ್ನ ತಂಗಿಯವ. ನಾನು ಆವತ್ತು ಹೇಳಿದೆ ಭಾವಜಿ, ತಂಗೆವಾ ನೀನು ತಪ್ಪು ಮಾಡ್ತಿದ್ಯಾ, ಇದನ್ನೆಲ್ಲ ಭಾವಜಿಗೆ ಹೇಳಿಬಿಡು ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ಅವರ ಮನಸ್ಸಿಗೆ ಮುಳ್ಳು ಹಾಕಕೊಂಡು ರೆಡಿ ಇಲ್ಲ. ಅವ್ರು ತುಂಬ ನೋವು ಮಾಡ್ಕೊತಾರೆ. ಈಗ ಆಗ್ತಿರೋ ಸಮಸ್ಯೆಗೆಲ್ಲ ನಾನೇ ಪರಿಹಾರ ಕಂಡು ಹುಡುಕಿ ಈ ಮನೆಯ ಮಗನ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಅಂತೆಲ್ಲ ಹೊರಟ್ಲು ಭಾವಜಿ. ಅದೇ ವೇದನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಕೊರಗಿ ನಿಮಗೆ ನಗು ಕೊಡ್ತಾ, ಸಂತೋಷ ಕೊಡ್ತಾ, ಹೊರಗಡೆ ಎಲ್ಲ ಸ್ಮೈಲ್ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಹುಡ್ಕೋಕೆ ಹೊರಟ್ಲು.
ಆದ್ರೆ ಅವಳಿಗೆ ಸಿಕ್ಕಿದ್ದೇನು ಭೌಜಿ? ಮಗನ್ನ ಸರಿಯಾಗಿ ಬೆಳೆಸಲಿಲ್ಲ ಅನ್ನೋ ಪಟ್ಟ ಅದು ಯಾರಿಂದ? ನಿಮ್ಮಿಂದ. ಒಳ್ಳೆ ಕೆಲಸ ಮಾಡಕ್ಕೆ ಹೊರಟವ್ರಿಗೆ ಕೊನೆಗೆ ಸಿಗೋದು ಕೆಟ್ಟ ಫಲವೇ. ಅವನು ಕಣ್ಣಿಲ್ಲ ಬಿಡಿ. ಈಗಲೂ ನಾನು ಇದನ್ನೆಲ್ಲ ನಿಮಗೆ ಹೇಳೋನಲ್ಲ ಭಾವಜಿ. ನನ್ನ ತಂಗಿಯಮ್ಮನ ಸಂಕಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಭಾವಜಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದು ಶುಭ ಕಾರ್ಯ ಮಾಡಿ ಈ ಮನೆಯ ಸಂಕಟವನ್ನೆಲ್ಲ ಒದ್ದೋಡಿಸಬೇಕು, ಈ ಮನೆಗೆ ಸಂತೋಷ ತರಬೇಕು ಅಂತ ಹೋರಾಟ ಮಾಡಿದ್ರು ನನ್ನ ತಂಗಿ. ಅವಳಿಗೆ ಸೋಲಾಯ್ತು, ಅವಳ ಮನಸ್ಸಿಗೆ ನೋವಾಯ್ತು ಭಾವಜಿ. ಇದನ್ನೆಲ್ಲ ನೋಡೋಕ್ಕಾಗದೆ ನೀನು ಕಲ್ಲ ಕೂತಿದ್ದೇನು ಅಲ್ವೇನಪ್ಪ ಪರಮಾತ್ಮ? ಅಣ್ಣ, ಅಣ್ಣ ಸುಮ್ಮನಿರ್ತೀಯ ನೀನು? ಪ್ಲೀಸ್ ನೀನು ಅವ್ರಿಗೇನು ಹೇಳಬೇಡ. ಪಾಪ ಅವ್ರಿಗೆ ಈಗಾಗಲೇ ಇಷ್ಟ ಇಲ್ಲದೆ ಇರೋ ಕೆಲ್ಸಗಳನ್ನ ನಾನು ಎಷ್ಟೋ ಮಾಡಿಬಿಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ. ನೀನು ಯಾಕೆ ಏನೇನೋ ಹೇಳಿ ನನ್ನನ್ನು ಸಮರ್ಥಿಸ್ಕೊಳ್ತಾ ಇದೀಯ? ವಿಜಯ್ಗೆ ಮದುವೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಮುಗ್ದೋಯ್ತು, ಅದಕ್ಕೆ ಒತ್ತಡ ಹಾಕೋದು ಬೇಕಾಗಿಲ್ಲ. ಅವ್ರಿಗಿಷ್ಟ ಇಲ್ಲದೆ ಇರೋದನ್ನು ನಾನು ಮಾಡೋದಿಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀಯಾ? ವಿಜಯ್ ನೀನು ಕಾಲ್ ಮಾಡಿದ್ರೆ ಗೀತಾ ಬರ್ತಾಳ? ಮತ್ತೆ ಬರಲೇಬೇಕು, ಯಾಕಂದರೆ ಹಿಂದೆ ಕಾಲಲ್ಲೇ ಸ್ಟ್ರಾಂಗಾಗಿ ಬೇಸ್ ಹಾಕಿದ್ದೀನಿ, ಆ ಬೇಸ್ ಮೇಲೆ ವರ್ಕೌಟ್ ಮಾಡಬೇಕು. ನಾನು ಕಲಾಕಾರ ಕಣ, ಅದ್ರ ಮೇಲೆ ಒಂದು ವಿಷಯ ಇದೆ. ಅದೇನಂದರೆ ಭಾವನೆಗಳಿಗೆ ಬಲಿಯಾಗೋದು ಯಾವತ್ತಿದ್ರೂ ಹೆಣ್ಣೆ. ಹಲೋ ಹಲೋ ಗೀತಾ, ನಾನು ವಿಜಯ್. ಹಾ ಹೇಳಿ ವಿಜಯ್ ಅವರೇ. ಧ್ವನಿ ಯಾಕೆ ಆಗಿದೆ? ನಿಮ್ಮ ತಂದೆಯವ್ರ ಹತ್ರ ಹೋಗಿದ್ರಾ? ಮಾತಾಡಿದ್ರಾ? ಅವ್ರ ಮನೆಗೆ ಬಂದ್ರಾ? ಏನಂದ್ರು? ಉಗುದ್ ಕಳ್ಸಿದ್ರು. ಏನು? ಹೌದು ಗೀತಾ, ಮನೆಗಂಟಿರ ಕಳಂಕ ಅಂತ ಗೆಸ್ಟ್ ಹೌಸಿಗೆ ಬಂದ್ರೆ ಆ ಕಳಂಕ ಇಲ್ಲೂ ಬಂದು ಸಾಯ್ತಾ ಇದೆ ಅಂತ ಕತ್ತಿಡುದು ಆಚೆ ನೂಕಿದ್ರು ಗೀತಾ. ನನಗೇನು ಮಾಡಬೇಕು ಅಂತ ತೋಚದೆ ಅಲ್ಲಿಂದನೇ ಫೋನ್ ಮಾಡ್ತಾ ಇದ್ದೀನಿ ಗೀತಾ. ಅಲ್ಲಿ ಅಮ್ಮ ಮನೇಲಿ ಗೊಳ ಅಂತ ಅಳ್ತಿದ್ದಾರೆ. ಅಪ್ಪನ ಹೇಗಾದರೂ ಮನೆ ಕರ್ಕೊಂಬಂದು ಈ ಕುಟುಂಬನ ಉಳಿಸು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪ ನನ್ನ ಕಂಡ್ರೆ ಕೆಂಡಮಂಡಲ ಆಗ್ತಿದ್ದಾರೆ. ನಮ್ಮ ಅಪ್ಪ ಇಲ್ಲದ ನಮ್ಮ ಮನೆ ಕೇವಲ ಶೋಕ, ನೋವು, ಸಂಕಟ. ನಮ್ಮ ಮನೆ ಒಂಥರ ಸಾವಿನ ಮನೆ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಮನೆಗೆ ಬಂದು ಖುಷಿ ತರ್ತೀಯ? ಬಾನು ಬಾನು. ಹ್ಮ್.
ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಬಾ, ನೀನು ಕ್ಷಮಿಸ್ಲೇಬೇಕು. ನಾನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಬಿಡ್ತು ಅನ್ನಿ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಆ ಕೆಲ್ಸ ಮಾಡಿದ್ದು ನಾನು. ಸೀತಾರಾ, ನನ್ಗೆಲ್ಲ ವಿಷಯನೂ ಹೇಳ್ದ. ಪಾಪ, ವಿಜಯ್ ಬಗ್ಗೆ ನಿನ್ಗೆಲ್ಲ ವಿಷಯ ಗೊತ್ತಿತ್ತು. ನನ್ಗೆ ಹೇಳಿದ್ರೆ ನಾನೆಲ್ಲಿ ನೊಂದ್ಕೋತೀನೋ ಅಂತ ನೀನೊಬ್ಳೆ ಅದನ್ನೆಲ್ಲ ಅನುಭವಿಸ್ತೀನಿ. ಅಷ್ಟೇ ಅಲ್ಲ, ಇರೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತ ನೀನು ಗುರೂಜಿ ಹತ್ರ ಹೋದೆ. ವಿಜಯ್ ಜಾತಕ ತೋರಿಸ್ದೆ, ಅದಕ್ಕೆ ಮದುವೆಯನ್ನು ಪರಿಹಾರ ಹುಡುಕಿದೆ. ಅಯ್ಯೋ ಅಣ್ಣ, ನಿಮಗೆ ಯಾಕೆ ಇದನ್ನೆಲ್ಲ ಹೇಳಬೇಕಾಗಿತ್ತು? ನೋಡಿ, ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಿಜಯ್ ಮದುವೆ ಬಗ್ಗೆ ನಿಮ್ಮ ಡಿಸಿಷನ್ ಏನಿದೆಯೋ ಹಾಗೆ ಆಗಲಿ. ಬಾನು. ಬೇಡ ರೀ, ವಿಜಯ್ಗೆ ಮದುವೆ ಮಾಡೋದು ಬೇಡ ಅಂದಿದ್ದೀರಾ, ಅದ್ರ ಬಗ್ಗೆ ಇನ್ನೊಂದು ಮಾತು ಬೇಡ. ನಿಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚಿಟ್ಟು ಪಾಪಿ ನಾನು. ಮಗನ ತಪ್ಪು ನಾನು ನಯವಾಗಿ ತಿದ್ದ ಹೊರಟಿದ್ದ ತಾಯಿ ನೀನು. ಆದರೆ ನೀನು ಸಮಸ್ಯೆ ಪರಿಹಾರ ಮಾಡೋ ಹೆಜ್ಜೆ ಇಡೋಕ್ಕಿಂತ ಮುಂಚೆ ವಿಜಯ್ ದುಡುಕ್ಬಿಟ್ಟಿದ್ದ. ಬಿಡಿ, ಸೀತಾರನ್ ಮಾತು ನಿಮ್ಮ ಮನ್ಸು ಕೆಡಿಸಿದೆ ಅನ್ಸುತ್ತೆ. ಅವ್ನು ನಿಮ್ಮ ಹತ್ರ ಹಾಗೆಲ್ಲ ಹೇಳಬಾರ್ದಾಗಿತ್ತು. ಹೇಳಿದ್ದು ಒಳ್ಳೇದೇ ಆಯ್ತು. ನನಗೆ ವಿಷಯ ಏನು ಅಂತ ಗೊತ್ತಾಯ್ತು. ವಿನಾಕಾರಣ ನಾನು ಆತರ ಪಟ್ಬಿಟ್ಟೆ. ಇವತ್ತು ನನಗೆಲ್ಲ ಸ್ಪಷ್ಟವಾಗಿ ಅರ್ಥವಾಯ್ತು ಬಾನು. ವಿಜಯ್ ತಪ್ಪು ದಾರಿ ಹಿಡಿಯೋದಕ್ಕೆ ಕಾರಣ ಅವನ ಜಾತಕದಲ್ಲಿರೋ ದೋಷ. ಅದು ಬರೀ ದೋಷ ಅಲ್ಲ ರೀ, ಗಂಡಾಂತರ. ಹಾ, ಅದನ್ನ ಮದುವೆ ಮಾಡಿ ನೀಗೋ ಪ್ರಯತ್ನ ನಿಂದಾಗಿತ್ತು. ಅಂದ್ರೆ ನೀನು ನಿಂತಿದ್ದು ವಿಜಯ್ ಪರವಾಗಿ, ನಮ್ಮ ಸಂಸಾರದ ಪರವಾಗಿ, ಈ ಮನೆ ಒಳ್ಳೆದ್ರ ಪರವಾಗಿ. ನೀನ್ ಏನ್ ಅನ್ಕೊಂಡಿದ್ಯೋ ಅದು ಮಾಡಿ ಮುಗಿಸು ಬಾ. ನೀನೊಬ್ಳೆ ಇಷ್ಟು ನೋವು ತಿನ್ಕೊಂಡು ಯಾರಿಗೂ ಹೇಳ್ದೆ, ನೀನೊಬ್ಳೆ ಈ ಮನೆಗೋಸ್ಕರ ಒದ್ದಾಡಿರೋ ನಿನ್ನ ಪ್ರಯತ್ನನ ನಾನು ಗೌರವಿಸ್ಲೇಬೇಕು. ವಿಜಯ್ ಮದುವೆ ನಡೀಲಿ ಅಂದ್ರೆ ನೀನು ನೋಡಿರೋ ಹುಡುಗಿ ಜೊತೆ ವಿಜಯ್ನ ಮದುವೆ ಮಾಡಿ ಮುಗಿಸು. ಮದುವೆ ವಿಷಯದಲ್ಲಿ ನೀನು ಮುಂದುವರಿ. ಆಗೋ ಒಳ್ಳೆ ಕಾರ್ಯಕ್ಕೆ ತಡ ಮಾಡೋದು ಬೇಡ. ನೀನು ಹೇಳಿದ್ದಕ್ಕೆ ನಾನು ಯಾವತ್ತೂ ನೋವು ಅನ್ನೋದಿಲ್ಲ. ನೀನೊಬ್ಬಳೆ ಯಾವತ್ತೂ ನೋವು ತಿನ್ಬೇಡ. ತಗೋ, ಜ್ಯೂಸ್ ಕುಡಿ. ನಿನ್ನ ಒಳ್ಳೆತನಕ್ಕೆ ಕಣ್ಣೀರು ಕೊಟ್ಟ ಕೆಟ್ಟವ್ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ತಗೋ, ಜ್ಯೂಸ್ ಕುಡಿ. ಬಂದಿರೋ ಅಡ್ಡಿನ ಪಕ್ಕ ಕಳಿಸೋ ಜವಾಬ್ದಾರಿ ನಿಂದು. ವಿಜಯನ ಮದುವೆ ವಿಷಯದಲ್ಲಿ ನೀನು ಅನ್ಕೊಂಡಿದ್ದೇ ಆಗೋದು, ಅದು ಹಾಗೇ ಆಗಬೇಕು. ನೀನು ಮುಂದುವರಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಿಜಯ್ ಅವ್ರೆ, ಎಲ್ಲ ಸರಿ ಹೋಗುತ್ತೆ. ಈ ಮುರಿತಿನ ಸೇತುವೆಗೆ ಸಂಬಂಧ ಕೊಟ್ಕೊಡಕ್ ಬರ್ತಿಯಾಗೀತ? ನಾನು ಇದ್ದೀನಿ ವಿಜಯ್ ಅವ್ರೆ, ನಾನು ಇದ್ದೀನಿ. ಹಾಗಾದ್ರೆ ಬರ್ತಿಯಾಗೀತ? ನಮ್ಮ ಅಪ್ಪನ ಕೋಪ ನಮ್ಮ ಸಂಬಂಧನ ಕತ್ತರಿಸೋ ಅಂತಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಮುರಿತಿರೋ ಸಂಬಂಧಕ್ಕೆ ಸೇತುವೆ ಕಟ್ಕೊಡಕ್ ಬರ್ತಿಯಾಗೀತ? ನಿಮ್ ತಂದೆಯವ್ರ ಹತ್ರ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ವಿಜಯ್ ಅವ್ರೆ. ನನ್ ಮಾತ್ ಕೇಳಕ್ ಅವ್ರು ರೆಡಿ ಇಲ್ಲ ಗೀತಾ. ಅಂಥದ್ರಲ್ಲಿ ನಿನ್ನ ಹತ್ರ ಮಾತಾಡು ಅಂತ ನಾನ್ ಏಕ್ ಕನ್ವಿನ್ಸ್ ಮಾಡ್ಲಿ ಹೇಳು. ಹಾಗಾದ್ರೆ ಈಗ ನೀನ್ ಬರ್ಬೇಕು ಗೀತಾ. ನಮ್ ಕಡಿದೋಗ್ತಾರ ಕುಟುಂಬನ ಕಟ್ಕೊಡ್ಬೇಕು, ನಮ್ ಸಂಸಾರದ ಕತ್ತಲೆಗೆ ಬೆಳಕು ತೋರಿಸ್ಬೇಕು ಗೀತಾ. ಖಂಡಿತ ಬರ್ತೀನಿ ವಿಜಯ್ ಅವ್ರೆ. ಲೊಕೇಶನ್ ಶೇರ್ ಮಾಡಿ ವಿಜಯ್ ಅವ್ರೆ, ನಾನು ಈಗಲೇ ಹೊರಡ್ತೀನಿ.
ನಿಮ್ ತಂದೆಯವ್ರ ಹತ್ರ ನಾನ್ ಮಾತಾಡ್ತೀನಿ, ಅವ್ರನ್ನ ನಾನ್ ಕನ್ವಿನ್ಸ್ ಮಾಡ್ತೀನಿ. ನೀವ್ ಹೆದರ್ಬೇಡಿ ವಿಜಯ್ ಅವರೇ. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾಳಂತೆ, ನಾನ್ ಎದುರ್ಬಾರ್ದಂತೆ. ಅವಳು ಇಲ್ಲಿ ಬಂದು ಹೋದ್ಮೇಲೆ ಜೀವನ ಪೂರ್ತಿ ಎದುರ್ಕೊಂಡು ಎದುರ್ಕೊಂಡು ಸಾಯೋಳು ಅವಳು. ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ. ಓ ಅಮ್ಮ ಮನೇಲಿ ಇಲ್ಲ ಅಲ್ವಾ? ಸದ್ಯ ಅಮ್ಮ ನೋಡಿಲ್ಲ, ನೋಡಿದ್ರೆ ಅಪಶಕ್ನ ಅಂತಿದ್ಲು. ತ್ರಿವೇಣಿ ಆಂಟಿ, ನಾನು ಆಚೆ ಹೋಗ್ತಾ ಇದ್ದೀನಿ, ಅಮ್ಮ ಬಂದ್ರೆ ಒಂದ್ ಗಂಟೆಲಿ ಬರ್ತೀನಿ ಅಂತ ಹೇಳಿ. ಮುದ್ದು ಮರಿ, ಇವತ್ ನಾನು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ದೀನಿ ಗೊತ್ತಾ, ಆದ್ರೆ ಅದ್ ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು. ಹಾಗಂತ ಒಳ್ಳೆ ಕೆಲಸ ಮಾಡೋದನ್ನ ತಪ್ಸಕ್ಕಾಗುತ್ತಾ ಹೇಳು. ನಡಿ. ಲೇ ಕಾವ್ಯ, ಬಾಗ್ಲ ಹಾಕೊಳ್ಳೆ.